ಕಾವೇರಿ ತಾಯಿ ನಿನ್ನ ಮಡಿಲ ಮಕ್ಕಳು ನಾವು ಎಲೆ ಹಾಲ ಕೊಟ್ಟ ನಿನ್ನ ಕಡಿದು ಬಿಟ್ಟೆವು ನಾವು ಅಂಕಲ್ ಥ್ಯಾಂಕ್ ಯು ಕೀ ಅಲ್ಲೇ ಒಳಗೆ ಇಟ್ಟಿವ್ನಿ ಇಲ್ಲೂ ಬತ್ತೈತೆ ಹಾಗಾದ್ರೆ ಒಂದ್ ಕಡ್ಡಿ ಆದ್ರೆ ಕಷ್ಟ ಮಾಮೂಲಿ ನೆಟ್ವರ್ಕ್ ಬರದೇ ಇಲ್ಲ ಅಲ್ವಾ ಫಸ್ಟ್ ಸ್ಟೆಪ್ ಅಲ್ಲಿ ಹೋದ್ರೆ ಫುಲ್ ಇದೆ ಮಲ್ಲ ಮೊಬೈಲ್ಗೆ ಇಲ್ವೇ ಇಲ್ಲ ಮೊಬೈಲ್ಗೆ ನಿಮಗೆ ವೈಟ್ ವೈಟ್ ಸಿಗ್ತದೆ ನಮ್ದು ವೇನಲ್ಲಿ ಸರಿ ಅಂಕಲ್ ಬರೋದಾ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಇನ್ನೊಂದು ಸಲ ಯಾವಾಗಲಾದರೂ ಹಾಂ ಓಕೆ ಬಾಯ್ ಓಕೆ ಶುಭೋದಯ ಎಲ್ಲರಿಗೂ ಇದೇ ರೂಮಲ್ಲಿ ಉಳಿದಿದ್ದೆ ಈಗ ಮುತ್ತತ್ತಿಯಿಂದ ನಮ್ಮ ಪಯಣ ಶುರು ಹಾಂ ಒಯ್ತೀವಿ ಅಂತ ಸರಿ ಅಂಕಲ್ ಬರ್ತೀನಿ ಹೋಗೋಣ ಸೊ ಬನ್ನಿ ಇಲ್ಲಿಂದ 700ಕ್ಕೆ ಹೋಗಬೇಕು 700ಕ್ಕೆ ಹೋಗಬೇಕು ಅಂದರೆ ಆ್ಯಕ್ಚುಲಿ ಇಲ್ಲಿ ಮೂರು ರೂಟ್ ಇದೆ ಒಂದು ಹಲಗೂರ್ಗೆ ಹೋಗೋದು ಎರಡನೇದು ಫಾರೆಸ್ಟ್ ಮೇಲೆ ಹೋಗೋದು ಆ ಫಾರೆಸ್ಟ್ ರೂಟ್ನ ಬಿಡಲ್ಲ ಸಂಗಮಕ್ಕೆ ಒಂದು 20 ಕಿಲೋಮೀಟರ್ ಆಗುತ್ತಂತೆ ಬಟ್ ಅಲ್ಲಿಗೆ ನಮ್ಮನ್ನು ಬಿಡಲ್ಲ ಅದು ಬಿಟ್ಟರೆ ಇನ್ನೊಂದು 700ಕ್ಕೆ ರೋಡು ಸ್ವಲ್ಪ ಚೆನ್ನಾಗಿಲ್ವಂತೆ ಅದು ಬಟ್ ಈಗ ನಾನು ಆ ರೋಡ್ನ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಚೆನ್ನಾಗಿಲ್ಲವರು ಏನು ತೊಂದರೆ ಇಲ್ಲ ಹೋಗ್ಬಿಡೋಣ ಅಂತ ಓಕೆ ಸಿಕ್ಕಾಬಟ್ಟೆ ಸೆಕೆ ಹೊಡಿತಾ ಇದೆ ರಾತ್ರಿ ಏನು ಅಷ್ಟು ಫೀಲ್ ಆಗಲಿಲ್ಲ ಈಗ ಗೊತ್ತಾಯ್ತಿದೆ ಬರೋದಾ ಆರಾಮಾ ಓಕೆ ಇಲ್ಲ ನಾನು 700 ಮೇಲೆ ಹೋಯ್ತೀನಿ ಬಿಡಿ 700 ಮೇಲೆ ಹೊಟ್ಟೆ ಹಿಂಗೆ ಹೋಗಿ ಹಿಂಗೆ ಹ್ಞೂ ಓಕೆ ಡನ್ ಹಾಗಾದ್ರೆ ನಾನಾ ನಾನು ಸಂಗಮ ಹೋಗಬೇಕು ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ವಿಶ್ವಾಸ್ ಥ್ಯಾಂಕ್ ಯು ಓಕೆ ಬಾಯ್ ಹೌದು ಕಿತ್ತಡಿ ಕಿರಣ್ ಅಂತ ಹೌದಾ ಥ್ಯಾಂಕ್ ಯು ನಿಮ್ಮ ಹೆಸರು ಎಲ್ಲಿಂದ ಯಲಂಕನಾ ಓಕೆ ಬ್ರೋ ನಮಸ್ಕಾರ ಆರಾಮಾ ನಾನು ಆರಾಮ ಥ್ಯಾಂಕ್ ಯು ಎಲ್ಲ ಬೆಂಗಳೂರಿಂದನೇ ಬಂದ್ರಾ ಓಕೆ ಯಾವಾಗ ಬಂದ್ರಿ ಎಷ್ಟ್ ಬಂದ್ರ ಮುಗೀತಾ ದಷ್ಟ ಮುಗೀತಾ ಮುಡಿನಾ ಓಕೆ ಆರಾಮಾಗಿ ಎಂಜಾಯ್ ಮಾಡಿ ನಾನೀಗ ಸಂಗಮ ಅಲ್ಲಿಂದ ತಮಿಳ್ನಾಡು ಸರಿ ಹುಷಾರು ಎಲ್ಲರೂ ಹಾಂ ಓಕೆ ನಾನು ಬೆಳಗ್ಗೆ ಬಂದು ಎಲ್ಲ ದೇವಸ್ಥಾನದೆಲ್ಲ ವೀಡಿಯೋ ಮಾಡ್ಕೊಂಡು ಹೋದೆ ಆ ಹೋಟ್ಲಿಗೆ ಒಂಚೂರು ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ರೀ ದುಡ್ಡು ಕೊಡೋದೈತೆ ತಿಂಡಿದು ಕೊಟ್ಟಿಲ್ಲ ಕೊಟ್ಬಿಟ್ಟು ಬರ್ತೀನಿ ಈ ಹೋಟ್ಲಿಗೆ ಕೊಟ್ಬಿಡ್ತೀನಿ ಅಣ್ಣ ತಿಂಡಿದು ಹೊರಟೆ ಎಷ್ಟು ಟೋಟಲ್ ಎಷ್ಟಾಯಿತು ಇಡ್ಲಿ ಎಷ್ಟು ಇದು ಚಿತ್ರಾನ್ನ ಅರ್ಧ 15 30 40 50 ಒಂಟಿ ಥ್ಯಾಂಕ್ ಯು ಬರೋದಾ ಓಕೆ ಯೂಟ್ಯೂಬ್ ಮಾಡಿದೆ ಅಷ್ಟೇ ಈಗ ನೀವು ಕಿತ್ತಡಿ ಕಿರಣ್ ಅಂತ ಸರ್ಚ್ ಮಾಡಿ ಇನ್ನೊಂದು 4 ದಿನ ಆದಮೇಲೆ ಅಪ್ಲೋಡ್ ಆಗುತ್ತೆ ಏನಿಲ್ಲ ಸರ್ಚ್ ಮಾಡಿ ಅಷ್ಟೇ ಹುಡುಕಿ ಸಾಕು ಫ್ರೀ ಅದೇ ದುಡ್ಗಿಡೇನಿಲ್ಲ ಫ್ರೀ ಬರಲಾ ಥ್ಯಾಂಕ್ ಯು ಬ್ರೋ ಬರ್ತಾರ ಕೊಳ್ಳೆಗಾಲ ಅನೂರು ಏ ನಾವು ನೀವೆಲ್ಲ ಒಂದೇ ಈ ಹಳ್ಳ ದಾಟಿದ್ರೆ ನಾವು ಶಾಗ್ಯ ಹೌದಾ ಚಿಕ್ಕಲ್ಲೂರ್ಲೆ ಗಾಡಿ ಹೋದ್ರೆ ಡ್ಯೂಟಿಗೆ ಎಲ್ಲ ಮಾತಾಡಿ ನೆನ್ನೆ ನೈಟೇ ಬಂದು ಇಲ್ಲೇ ಅಳ್ತಿದ್ದೆ ಬಂದು ಇಲ್ಲಿ ಬಂದಿದ್ದು ಬ್ರೋ ಟೋಟಲ್ ಎಷ್ಟು ಮನೆ ಐತೆ ಮುತ್ತತ್ತಿಲಿ ಅಷ್ಟೇನಾ ಅಷ್ಟೇನಾ ಜನ ಸಂಖ್ಯೆ ಒಂದು 300ರಿಂದ 350 ಅನ್ಬೋದಾ ಅಷ್ಟೇನಾ ಹೋಗಮ್ಮ ನಾಲ್ಕು ಜನ ಬೇಡ ಇಲ್ಲೊಬ್ರು ಬನ್ನಿ ಓ ಬರಬೇಕಾದ್ರೆ 4 ಜನ ಬರಬೇಕಲ್ಲ ಬೇಡ ಏರಿಲ್ಲ ಓಕೆ ಸೊ ಇಲ್ಲಿಂದ 700ರಿಂದ ದೊಡ್ಡ ದೊಡ್ಡಾಲ್ದಳ್ಳಿಯಿಂದ ಸಂಗಮ
ಅಂದರೆ ನಾನು ಇಲ್ಲೆಲ್ಲ ರೂಟ್ ಕನ್ಫ್ಯೂಸ್ ಆಗಿಬಿಡುತ್ತೆ, ಆಗಬಾರ್ದು ಅನ್ನೋದಕ್ಕೋಸ್ಕರ ಪಾಪ ಅಲ್ಲಿವರೆಗೂ ಬಿಡ್ತೀನಿ ಅಂತ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಮುತ್ತತ್ತಿ ಗ್ರಾಮದವರು. ತುಂಬ ತುಂಬ ಥ್ಯಾಂಕ್ ಯು ಬ್ರೋ, ನಿಮ್ಮೆಲ್ಲರಿಗೂ ಕೂಡ. ಕಾಡನ್ನು ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ, ಕಾವೇರಿ ನದಿ ಹೋಗ್ತಾ ಇದೆ. ನಾನು ಬೇಡ ಬ್ರೋ ಬೇಡ, ನಾಲ್ಕು ಜನ ಹತ್ಕೋಬೇಡಿ ಅಂತಂದೆ, ಆದ್ರೂ ಇರಲಿ ಬ್ರೋ ಏನೂ ಆಗಲ್ಲ ಅಂತ ಬತ್ತವ್ರೆ, ನಾನು ಏನು ಮಾಡಲಿ ಗೊತ್ತಾಯ್ತಾ ಇಲ್ಲ. ಕೆಲಸ ಇದೆ, ಅದಕ್ಕೆ ನೀವು ಕೈ ಜೋಡಿಸ್ಬಿಡಿ ಪ್ಲೀಸ್. ಹಾಂ ಬನ್ನಿ 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 ಬ್ರೋ, ತಗೊಳ್ಳಿ ಅಲ್ಲಿ ಅಲ್ಲಿ ದಡ್ಡದ ಹತ್ರ ಹಾಕ್ಬಿಡೋಣ, ತಗೊಳ್ಳಿ ಇಡ್ಕೊಳ್ಳಿ ಇಡ್ಕೊಳ್ಳಿ, ಒಳ್ಳೇದಾಯ್ತದೆ ತಗೊಳ್ಳಿ ತಗೊಳ್ಳಿ. ಎಲ್ರಿಗೂ ಒಂದೊಂದು ಪಾಲು, ಪುಣ್ಯದ ಪಾಲು. ಫಸ್ಟ್ ಆಫ್ ಆಲ್ ಕೊಳ್ಳೇಗಾಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ ಯು ಹೇಳ್ತಾ, ಕಾವೇರಿ ನದಿಗೆ ಬಿಡಿ, ಇರಲಿ ಇರಲಿ ಬನ್ನಿ, ಏನಾಗಲ್ಲ. ಅದೇ ತೇವ ಇರ್ತದಲ್ಲ ಒಳಗೆ ಹಾಕ್ಬಾರ್ದು, ತೇವ ಇರ್ತದಲ್ಲ ಈ ದಡದಲ್ಲಿ ಹಾಕೋಣ. ಬನ್ನಿ 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 ಬನ್ನಿ. ಇನ್ನು ಹೆಂಗಿದ್ರು ಈಗ ಮಳೆ ಮತ್ತೆ ಶುರು ಆಗುತ್ತಲ್ಲ, ಅವಾಗ ಹೆಂಗಾದರೂ ಮಾಡಿ ಇದು ನಾವು ಹಾಕೋದ್ರಲ್ಲಿ ಒಂದೊಂದು ಹುಟ್ಟಿದ್ರು ಸಾಕು. ಓಕೆ ಒಟ್ಟು ಇಲ್ಲಿ ಜನ ಓಡಾಡೋ ಜಾಗ ಅಲ್ಲ ತಾನೇ ಇದು? ಹಾಂ ಸೂಪರ್, ಜನ ಓಡಾಡಿದ್ರೆ ಹುಟ್ಟಲ್ಲ ಅದಕ್ಕೆ. ಹಾಂ ಇಲ್ಲ 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 ಇಲ್ಲ, ಅದು 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 ಪ್ರಕೃತಿ ಏನಾದ್ರು ಒಂದು ಮಾಡ್ಕೊಳತ್ತೆ ಬನ್ನಿ. ಓ ನಾವು ನೋಡಿ ಇಲ್ಲಿ ವಸ್ತಿ ಇರುತ್ತಲ್ಲ, ವಸ್ತಿ ಇರೋ ಕಡೆ ಹಾಕೋಣ. ಹಾಕ್ಬಿಡಿ ಹಾಕ್ಬಿಟ್ಟು ಹಂಗೆ ಕೈ ತೊಳ್ಕೊಳ್ಳೋಣ. ಅದೊಂದು ಚೂರು ಮೊಳಕೆ ಹೊಡೆಯೋವರೆಗೆ ಅಷ್ಟೇ, ಫರ್ಮೆಂಟೇಷನ್ ಆಗ್ಬಿಟ್ರೆ ಅದು ಬಂದ್ಬಿಡುತ್ತೆ, ಟೆನ್ಷನ್ ಇಲ್ಲ. ಜನ ಬಂದು ನಿಮ್ಮೂರನ್ನ ಪ್ಲಾಸ್ಟಿಕ್ ಹಾಕಿ 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 ಅಸಹ್ಯ ಮಾಡ್ಬಿಟ್ಟವ್ರೆ. ನೀವುಗಳು ಯುವಕರು ಒಂದು ಸ್ವಲ್ಪ ಟ್ರೈ ಮಾಡಿ ಬ್ರೋ, ಏನಾದರೂ ಏನಾದ್ರು ಒಂಚೂರು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ ಅವ್ರು ಕೊಟ್ಟದ್ದಕ್ಕೂ ಸಾರ್ಥಕ ಆಯಿತು, ನಿಮ್ಮೂರಲ್ಲಿ ನಿಮ್ಮ ಹತ್ರನೇ ಹೊಡೆಸ್ನಲ್ಲ ಅದಕ್ಕಿನ್ನ ಮೊಳಕೆ ಹೊಡೆದ್ಬಿಟ್ರೆ. ಇನ್ನೊಂದು ಸೀಡ್ ಬಾಲ್ಸ್ ಅಂತ ಕೇಳಿದ್ದೀರಾ, ಬೀಜದ ಉಂಡೆಗಳು, ಬೀಜಕ್ಕೆ ಇದೇ ಬೀಜಕ್ಕೆ ಗೊಬ್ಬರ ಹಾಕಿ ಉಂಡುಂಡೆ ಮಾಡಿಕೊಡ್ತಾರೆ ಮಣ್ಣದು, ನೀವು ಅದನ್ನು ಎಲ್ಲಿ ಬೇಕಾದ್ರೆ ಎಸ್ಬಿಡ್ಬೋದು ಬರುತ್ತೆ, ಬಟ್ ಅದು ನನಗೆ ಸಿಕ್ಕಲಿಲ್ಲ. ಸೊ ಇಲ್ಲಿಂದ ಶುರು ಈಗ ಹಾಕಿದ್ರಾ? ಹಾಂ ಹ್ಞೂ, ಕಿತ್ತಡಿ ಕಿರಣ್ ಅಂತ. ಹ್ಞೂ ಓಕೆ ಡನ್, ಬನ್ನಿ ಇವತ್ತೆಲ್ಲರಿಗೂ ಒಂದೊಂದು ಒಂದೊಂದು ದಿನ ಆಯುಸ್ ಹೆಚ್ಚಾಯ್ತು ನಮಗೆ. ಬ್ರೋ ನಂದು ಹನೂರು. ಹಾಂ ರಾಮಾಪುರ ಹುಗ್ಯ ಗೊತ್ತಿಲ್ಲ, ಯಾರಿಗೆ ಗೊತ್ತು ಗೊತ್ತಾ? ಬನ್ನಿ. ಓ ಹಾಂ 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 ಹಾಂ, ನಂದು ಆ್ಯಕ್ಚುಲಿ ನೇಟಿವ್ ಬಂದ್ಬಿಟ್ಟು ರಾಮಾಪುರದಿಂದ ಒಂದು 20 ಕಿಲೋಮೀಟ್ರು. ನೆಟ್ ಯೂಸ್ ಮಾಡಬೇಕು, ಚಿಟಿಗೆ ಹೋಗಬೇಕು, ಫೋನ್ಗಳು ಮಾತ್ರ ಲ್ಯಾಂಡ್ಲೈನ್ ಇದೆ. ಬೇಜಾರು ಮಾಡ್ಕೊಂಬಿಡಿ, ಟೈಮ್ ವೇಸ್ಟ್ ಮಾಡಿದೆ ಅಂತ. ಕಾವೇರಮ್ಮ ನಾನು ಹಾಕಿರೋ ಮರದ ಬೀಜಗಳೆಲ್ಲ ನಿನ್ನ ಒಡಲಿಗೆ ಸೇರಿದೆ, ಹೆಂಗಾದ್ರೂ ಮಾಡಿದ್ರಲ್ಲ ಒಂದು 10 ಗಿಡ ನಾರು ಹುಟ್ಟಂಗೆ ಮಾಡು. ಓಕೆ ಸೊ ಬನ್ನಿ. ಅವ್ರು ನಾನು ಅಲ್ಲಿ ಗೇಟ್ ಹತ್ರ ಬಿಟ್ಬಿಟ್ಟು ಹೊರಟೋಗ್ತಾರೆ. ಎಷ್ಟು ದೂರ ಅದೆ ಅಣ್ಣ, ಒಂಚೂರು ಬರ್ತೀರಾ? ಏನಿಲ್ಲ, ನಾನು ಕೆಲವೊಂದು ಇದು ಮರದ ಬೀಜಗಳು ತಂದಿದ್ದೀನಿ ಅಣ್ಣ, ಈ ಎಬ್ಬೇವು ಕಾಡಬೇವು ಅದೆಲ್ಲ ಅದೆಲ್ಲ ಒಂಚೂರು ಹಾಕೋಣ ಅಲ್ಲಿಗೆ ಕಾವೇರಿ ಹತ್ರಕ್ಕೆ. ಈ ದಡಕ್ಕೆ ಹಾಕೋಣ, ಅಟ್ಲೀಸ್ಟ್ ಎಲ್ಲೋ ಒಂದು ಒಂದು ಗಿಡ ಹುಟ್ಲಿ ನನ್ಗೆ ಆಸೆ. ಹಾಂ ಹಾಕ್ಬೋದಲ್ವಾ? ಬನ್ನಿ ಅಣ್ಣ. ಅದೇ ಒಂದು ಈ ದಡದಲ್ಲಿ ಹಾಕಿದ್ರೆ ಒಂದು ಎರಡು ಬೆಳೀಲಿ ಸಾಕು, ನಂತ ಸುಮಾರು ಐತೆ ಬಿಡಿ, ಕರಿತಾ ಇದ್ದೀನಿ ಅಂತ. ಯಾಕಂದ್ರೆ ನಾವು ಹೊರಗಡೆಯಿಂದ ಬಂದಿರೋನಲ್ವಾ, ಅಂದರೆ ದೂರದಿಂದ ಬಂದಿದ್ದೀನಿ ಅಲ್ವಾ, ಸುಮ್ಮನೆ ಈಗ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗೋದು ಬೇಡ, ನಾನು ಒಬ್ಬನೇ ಹೋದ್ರೆ ತಪ್ಪಾಯ್ತದೆ. ಹಾಂ ಕೊಳ್ಳೇಗಾಲ, ಕೊಳ್ಳೇಗಾಲ ಯಾವ್ರ? ನಾನು ಹೋಗ್ಯ. ಹೌದಾ? ನಗರದವರು ಇನ್ನೇನು, ಹಂಗಾರೆ ನಾವೆಲ್ಲ ಒಂದೇ ಕಡೆ. ಹಂಗಾದ್ರೆ ನಾನು ಹಂಗಾರೆ ಕರೆಕ್ಟ್ ಜಾಗದಲ್ಲಿ ನಿಲ್ಲಿಸಿ ನಿಮ್ಮನ್ನು ಕೇಳಿದ್ದೀನಿ ಹಂಗಾದ್ರೆ. ಆ ಒಂದು ಒಂದು ಖುಷಿ ಆಗೋಯ್ತದೆ ಅಲ್ವಾ ನಮ್ಮ ಕಡೆಯವರು ಅಂತ ಕೇಳಿಬಿಟ್ರೆ. ಈಗ ಅದೇ ನಾನು ಹೊರಗಡೆ ಆಗಿದ್ರೆ ಅಷ್ಟು ಕನೆಕ್ಟ್ ಆಯ್ತಿರ್ನಿಲ್ಲ ಅಲ್ವಾ ಅಲ್ಲಿ, ಯಾಕಂದರೆ ನಾನು ಒಬ್ಬನೇ ಬರೋದು ತಪ್ಪು ತಾನೇ, ಅದಕ್ಕೆ ಲೋಕಲ್ ಅವ್ರನ್ನ ಜೊತೆ ಕರ್ಕೊಂಬತ್ತಾ ಇದ್ದೀನಿ. ಯಾಕಂದರೆ ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೂ ಬೇರೆ ಥರ ಆಗುತ್ತೆ. ಅದು ಬೊಮ್ಮಸಂದ್ರ ಅನ್ನೋ ಊರಿದು. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಕಾವೇರಿ ನಾಯಕ್ ಅಂತ. ಕಾವೇರಿ ನಾಯಕ್?
ಅಪ್ಪ ಪಾಪ ಅಪ್ಪ ಹೆಸರಲ್ಲೇ ಕಾವೇರಿ ನಾಯಕ್ ಕಾವೇರಿ ಕಾವೇರಿ ಕಂಪಣ್ಣ ಅವರು ಆ ಕಡೆ ಅಲ್ಲಿರ್ತಾರೆ ಸಾಗ್ಯದಲ್ಲಿ ಸಾಗ್ಯದಲ್ಲಿ ಸಾಗ್ಯ ಇಲ್ಲಿಂದ ಎಷ್ಟು ದೂರ ಇಲ್ಲಿಂದ ಹೋದ್ರೆ ಹತ್ರ ಸಾಗ್ಯ ಒಂದು 12 ಕಿಲೋಮೀಟರ್ ಆಗುತ್ತೆ ಬಟ್ ಬುಡಲ್ಲ ಅಲ್ವಾ ತೆಪ್ಪ ಇಲ್ಲ ಈಗ ಹಾಕಲ್ಲ ಬರೀ ಅಣ್ಣ ಇಟ್ಕೊಳ್ಳಿ ಅಣ್ಣ ಏನೋ ಅಣ್ಣ ಅದ್ರಲ್ಲಿ ಒಂದು ಬಂದರೂ ಸಾಕು ನಾನು ಹೇಳೋದು ಎಲ್ಲ ಪುಣ್ಯದ ಕೆಲಸ ಅಣ್ಣ ಇದು ಬನ್ನಿ ನಾನೊಂದು ಸ್ವಲ್ಪ ಅಣ್ಣ ನೋಡಿ ಅಣ್ಣ ಚಪ್ಪಲಿ ಬಿಟ್ಬಿಟ್ಟು ಕೈ ಮುಕ್ಕೊಂಡ್ರು ಮತ್ತೀಗೆ ಒಂದು 5 ಬಗೆ ಐತೆ ಅಣ್ಣ ಮೊಳಕೆ ಹೊಡೆದ್ಬಿಟ್ರೆ ಸಾಕಲ್ವಾ ಆಮೇಲೆ ಅದೆಲ್ಲರೂ ಉಟ್ಕೋತದಲ್ವಾ ಹಾಂ ಹಾಂ ಊರುತ್ತೆ ಊರುತ್ತೆ ಕರೆಕ್ಟ್ 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 ಅಣ್ಣ ಅಣ್ಣ ನಾನು ಶೂ ಹಾಕಿದ್ದೀನಿ ಬಿಚ್ಚಕ್ಕಾಗಲ್ಲ ಏನು ತೊಂದರೆ ಏನಿಲ್ಲ ಅಷ್ಟೆ ಹ್ಞೂ ಊತ್ಲ ಅಣ್ಣ ಊತ್ಲ ಇಲ್ಲ ಹಂಗೆ ಅರಡ್ಲ ಹಂಗೆ ಮಾಡ್ಕೊಂಡು ಹೋಯ್ತು ಹಾಂ ಲೀಕೇಜ್ ಐತೆ ಹೆಂಗಣ ಹಿಂಗೆಲ್ಲ ತಲೆ ಓಡಿಸ್ತೀರಾ ಕರೆಕ್ಟ್ ಹಾಂ ಅಣ್ಣ ಹ್ಞೂ ಅದು ಸರಿ ಜಾಗ ಹ್ಞೂ ಇಲ್ಲಿ ಗಿಡ ಬರುತ್ತೆ ಆದ್ರೆ ನದಿ ಕೊತ್ಕೋಗ್ಬಿಡ್ತಾರೆ ಅದೇ 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 ಹಂಗಾರೆ ಈ ಕಡೆಗೆ ಹೋದ್ರೆ ಸಾಗ್ಯ ನಮ್ಮೂರ್ನ ಇಲ್ಲಿಂದ ನೋಡ್ತಾ ಇದ್ದೀನಲ್ಲ ನಾನು ಹ್ಞೂ ಬಸ್ಲಿ ಹೋದ್ರೆ 100ಲ್ಲ ಹಂಗೆ 100 ಬಂಡ ಆ ಕಡೆ ಹೋಯ್ತಾ ಇದ್ನಲ್ಲ ಅಣ್ಣ ತಿಂಡಿ ಮಾಡಿದೆ ಏ ಇಲ್ಲ ನೀರು ಮಾತ್ರ ಕೊಡಿ ನಂಗೆ ಒಂದು ನೀರು ಹಿಂಗೇನಾ ಅಣ್ಣ ಹಂಗಾರೆ ಬನ್ನಿ ನಾನು ಕುಡಿತೀನಿ ಅದೇನಣ್ಣ ಅದು ಡ್ರಮ್ಮು ಏನೋ ಒಟ್ಲಿ ದೇವರು ಅಲ್ವಾ ಕೆಲಸ ಒಂದ್ ಮಾಡ್ತೀನಿ ಕೆಲಸ ಮಾಡೋದು ಇನ್ನು ಹಾ ಬರ್ತದೆ ಅಣ್ಣ ಹಂಗೆ ಹಂಗೆ ಕುಡಿತೀರಾ ಅಬ್ಬಾಬಾಬಾ ಹಾ ಏನಿಲ್ಲ ಬನ್ನಿ ಅಣ್ಣ ಅದಕ್ಕೇನು ಅಣ್ಣ ಸ್ವಂತ ಉಗ್ಗ್ಯವೇ ನಂದು ಹಾ ಹಂಗೆ ನಾನು ಕುಡಿತೀನಿ ಕುಡಿದ್ರಲ್ವ ನೀವು ನಾನು ಕುಡ್ಕೋತೀನಿ ರೀ ಏನಾಗಲ್ಲ ಕಾವೇರಿ ತಾಯಿ ನಿನ್ನ ಮಾಡಿಲ್ಲ ಮಕ್ಕಳು ನಾವು ಕಾವೇರಿ ತಾಯಿ ನಿನ್ನ ಮಾಡಿಲ್ಲ ಮತ್ತೆ ಬರ್ತೀನಿ ಅಣ್ಣ ಜ್ಞಾಪಕ ಇಟ್ಕೊಂಡಿರ್ತೀನಿ ಈ ಇದ್ರಲ್ಲಿ ಯಾವ್ದಾದ್ರು ಒಂದು ಗಿಡ ಹುಟ್ಟಿದ್ರೆ ನಂಗೆ ಒಂಚೂರು ತೋರಿಸಿ ಅಣ್ಣ ಆಯ್ತಾ ಅಂದ್ರೆ ತಕ್ಷಣಕ್ಕೆ ಬನ್ನಿ ಒಂದು ತಿಂಗಳು ಬಿಟ್ಕೊಂಡ್ಬಿಡಿ ಹಾಂ ಒಂದು ತಿಂಗಳು ಬಿಟ್ಕೊಬಿಡ್ತೀನಿ ಮಳೆ ಎಲ್ಲ ಮುಗಿದ್ಮೇಲೆ ಬರ್ತೀನಿ ನೋಡೋಣ ಈ ಮಳೆ ಏನಾದ್ರು ತುಂಬ ಜಾಸ್ತಿ ನೀರು ಬಂದರೆ ಅಣ್ಣ ಎಲ್ಲಿವರೆಗೂ ಬರುತ್ತೆ ನೀರು ನಾವು ಕೆಳಗಡೆ ಹಿಂಗೆ ಡೌನ್ ಇಡಿದ್ವಲ್ಲ ಹಾಂ 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 ಗೋರಿ 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 ಮೇಲ್ಗಟ್ಟೆ ಹೋಗುತ್ತೆ ಅಲ್ಲಿವರೆಗೂ ಬರುತ್ತಾ ಹೌದಾ ಓಕೆ ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೂಟ್ ಹೋದರೆ ಶ್ಯಾಗ್ ಎಮ್ಗೆ ಕರ್ಕೊಂಡು ಹೋಗುತ್ತೆ ಮೊದಲೆಲ್ಲ ತೆಪ್ಪ ಇತ್ತಂತೆ ಬಟ್ ಈಗ ಫಾರೆಸ್ಟ್ ಅವರು ಬೇಡ ಅದು ಇದ್ದರೆ ಸರಿಯಾಗಲ್ಲ ಜನಗಳು ಓಡಾಟ ಮಾಡಿದ್ರೆ ಪ್ರಾಣಿಗಳಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದನ್ನು ಬಂದ್ ಮಾಡಿದ್ದಾರೆ ಒಳ್ಳೆಯದೇನೆ ತೊಂದರೆ ಏನಿಲ್ಲ ಎಮರ್ಜೆನ್ಸಿಗೆ ಲೋಕಲ್ ಅವ್ರು ಓಡಾಡಕ್ಕೆ ಬೇಕಾದ್ರೆ ಅವಾಗ ಅವಾಗ ಪರ್ಮಿಷನ್ ಕೊಡ್ತಾರೆ ಇದೆ ಆದರೆ ಅದನ್ನು ಪರ್ಮಿಷನ್ ಅವರು ತಗೊಂಡು ಹೋಗ್ತಾರೆ ಅದೇ ಅದೊಂದು ಮಾನವೀಯತೆ ದೃಷ್ಟಿಯಿಂದ ಅವರು ಹೋಗ್ತಾಯಿದ್ದಾರೆ ಓಕೆ ಬಾಕಿಯವ್ರಿಗೆ ಅಲೋ ಇಲ್ಲ ನಮಗಂತೂ ಅಲೋ ಇಲ್ಲ ನಾವು ಬರೋದು ಬೇಡ ಇದು ಹಿಂಗೆ ಇರಲಿ ಇದು ಇದ್ರ ಪಾಡಿಗಿದ್ದು ನಿಮ್ಮದೆ ಹಿಂಗೆ ಇದ್ಬಿಟ್ಟು ತೊಂದರೆ ಏನಿಲ್ಲ ಸೊ ಇಷ್ಟು ಹೇಳ್ತಾಣ ತುಂಬ ತುಂಬ ಥ್ಯಾಂಕ್ಸ್ ಅಣ್ಣ ನನಗೆ ಇಲ್ಲಿವರೆಗೂ ಬಂದು ಸಪೋರ್ಟ್ ಮಾಡ್ಕೊಂಡು ಜೀವವೇ ಸಮರ್ಪಿಸುವೆ